नमस्कार जनश्री न्यूज के स्वागत नानु मंजुनाथ तावणगेरे पठानकोट वायुनेले मेले उग्रर दाळि प्रकरण के संबंधपट्टंते घटना स्थल के भेटियन्न पाक तनिखा तंड नीडुवंतद्दु शंकितरन्न इगागले बंधिसलागिदे अंत पाक माध्यमगळल्लि वरदियागिदे जैश इ मोहम्मद संघटनेय मूवरन्न बंधन माडलागिदे अंत पाक माध्यमगळल्लि इगागले वरदियागिरुवंतद्दु पंजाब्न वायुनेलेयल्लि उग्ररु दाळि माडिदरु ई वेळे ಏಳು ಜನ ಸೈನಿಕರು ಮೃತಪಟ್ಟಿರುವಂತದ್ದು ಹೀಗಾಗಿ ಪಠಾನ್ಕೋಟ್ ವಾಯುನೆಲೆ ಮೇಲೆ ಉಗ್ರರ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನಾ ಸ್ಥಳಕ್ಕೆ ಭೇಟಿಯನ್ನ ಪಾಕ್ ತನಿಖಾ ತಂಡ ನೀಡುವಂತದ್ದು ಶಂಕಿತರನ್ನ ಈಗಾಗಲೇ ಬಂಧಿಸಲಾಗಿದೆ ಅಂತ ಪಾಕ್ ಮಾಧ್ಯಮಗಳಲ್ಲಿ ವರದಿ ಬಿತ್ತರವಾಗಿದೆ ಜೈಶ್ ಇ ಮೊಹಮ್ಮದ್ ಸಂಘಟನೆಯ ಮೂವರು ಉಗ್ರರನ್ನ ಈಗಾಗಲೇ ಪಾಕ್ ಸರ್ಕಾರ ಬಂಧನ ಮಾಡಿದೆ ಎಂಬ ಮಾಹಿತಿ ಈಗಾಗಲೇ ಪಾಕ್ ಮಾಧ್ಯಮಗಳಲ್ಲಿ ವರದಿಯಾಗಿರುವಂತದ್ದು ಪಂಜಾಬ್ನ ವಾಯುನೆಲೆಯಲ್ಲಿ ದಾಳಿ ಮಾಡಿದಂತ ಉಗ್ರರು ಹೀಗಾಗಿ ಜೈಶ್ ಇ ಮೊಹಮ್ಮದ್ ಸಂಘಟನೆಯ ಮೂವರು ಉಗ್ರರನ್ನ ಬಂಧನ ಮಾಡಲಾಗಿದೆ ಅಂತ ಪಾಕ್ ಮಾಧ್ಯಮಗಳಲ್ಲಿ ವರದಿಯಾಗಿದೆ इतचिगस्े पंजाब वायुन उग्र दाड़ी माद नम सेन नुग्गि वस्त्र धरसिक वाहन बड़ी नम वेपन बड़सिक नम मेल दाड़ी मुंदगी गुप्तचर इलाके नर दुड प्रमाण अनाहुत तपित नर आ पंजाब पठानकोट के आगम उग्र नम ऐ जन सैनिक दारुणवा कोलेगैद्ध हिगी विषय ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಚರ್ಚೆಗೆ ಗ್ರಾಸವಾಗಿತ್ತು ಈ ನಿಟ್ಟಿನಲ್ಲಿ ಭಾರತ ಮತ್ತು ಪಾಕ್ ನಡುವಣ ಮಾತುಕತೆ ನಡೆದಿತ್ತು ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಪಾಕ್ಗೆ ಕಡಕ ಸಂದೇಶವನ್ನ ನೀಡಿದ್ರು ಯಾರು ಪಂಜಾಬ್ನ ಪಠಾನ್ಕೋಟ್ ಮೇಲೆ ದಾಳಿಯನ್ನ ನಡೆಸಿದ್ದಾರೋ ಆ ಉಗ್ರರ ವಿರುದ್ಧ ನೀವು ಕಠಿಣವಾದಂತಹ ಕ್ರಮವನ್ನ ಕೈಗೊಳ್ಳಬೇಕು ಅಂತ ದೂರವಾಣಿ ಮೂಲಕ ಸಂಭಾಷಣೆಯ ಮೂಲಕ ತಿಳಿಸಿದ್ರು ಈ ಹಿನ್ನೆಲೆಯಲ್ಲಿ ಘಟನಾ ಸ್ಥಳಕ್ಕೆ ಪಾಕ್ ತನಿಖಾ ತಂಡ ಭೇಟಿಯನ್ನ ನೀಡಿರುವಂತದ್ದು ಪಠಾನ್ಕೋಟ್ ವಾಯುನೆಲೆ ಮೇಲೆ ಉಗ್ರರ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನಾ ಸ್ಥಳಕ್ಕೆ ಪಾಕ್ ತನಿಖಾ ತಂಡ ಭೇಟಿಯನ್ನ ನೀಡಲಿದೆ ಈಗಾಗಲೇ ಪಾಕ್ ಮಾಧ್ಯಮಗಳಲ್ಲಿ ವರದಿ ಕೂಡ ಬಿತ್ತರವಾಗಿರುವಂತದ್ದು ಜೈಶ್ ಇ ಮೊಹಮ್ಮದ್ ಸಂಘಟನೆಯ ಮೂವರನ್ನ ಬಂಧನ ಮಾಡಲಾಗಿದೆ ಎಂಬ ವರದಿಯನ್ನ ಪಾಕ್ ಮಾಧ್ಯಮಗಳಲ್ಲಿ ವರದಿಯಾಗಿರುವಂತದ್ದು ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆದುಕೊಳ್ಳೋಣ ನಮ್ಮ ಪ್ರತಿನಿಧಿ ಸೌಮ್ಯರೆಡ್ಡಿಯಿಂದ ಸೌಮ್ಯರೆಡ್ಡಿ ಪಠಾನ್ಕೋಟ್ ವಾಯುನೆಲೆ ಮೇಲೆ ಉಗ್ರರ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನಾ ಸ್ಥಳಕ್ಕೆ ಪಾಕ್ ತನಿಖಾ ತಂಡ ಭೇಟಿಯನ್ನ ನೀಡಲಿದೆ ಎಂಬ ಮಾಹಿತಿ ಲಭ್ಯವಾಗಿರುವಂತದ್ದು ಪ್ರಮುಖವಾಗಿ ಯಾವೆಲ್ಲ ಚಟುವಟಿಕೆಗಳು ನಡೆಯುವಂತದ್ದು ಅಂತ ಮಂಜುನಾಥ್ ಈಗಾಗಲೇ ಪಠಾನ್ಕೋಟ್ ಮೇಲೆ ವಾಯುನೆಲೆ ಮೇಲೆ ನಡೆದಿರುವಂತಹ ದಾಳಿ ಪ್ರಕರಣ ಪಠಾನ್ಕೋಟ್ ವಾಯುನೆಲೆ ಮೇಲೆ ಈಗಾಗಲೇ ದಾಳಿ ನಡೆದಿರುವಂತದ್ದು ಈ ದಾಳಿಯಲ್ಲಿ ಏಳಕ್ಕೂ ಹೆಚ್ಚು ಜನ ಸೈನಿಕರು ವೀರ ಮರಣವನ್ನಪ್ಪಿದ್ದಾರೆ ಹಾಗೆ ಏನು ಭಯೋತ್ಪಾದಕರನ್ನ ಮಟ್ಟ ಕೂಡ ಹಾಕಿರುವಂತದ್ದು ಇದಾದ ನಂತರ ಭಾರತ ಒಂದು ಆಗ್ರಹವನ್ನ ಮಾಡಿತ್ತು ಹಾಗೆ ಪಠಾನ್ಕೋಟ್ ದಾಳಿಗೆ ಸಂಬಂಧಪಟ್ಟಂತೆ ಪಾಕಿಸ್ತಾನಕ್ಕೆ ನೇರವಾದ ಸಂಬಂಧ ಇದೆ ಅದರಲ್ಲಿ ಪಾಕಿಸ್ತಾನದ ಜೈಷ್ ಇ ಮೊಹಮ್ಮದ್ ಸಂಘಟನೆ ಉಗ್ರ ಸಂಘಟನೆಯ ಕೈವಾಡ ಇದೆ ಅನ್ನುವಂತಹ ಮಾತನ್ನ ಹೇಳಿತ್ತು ಅದಕ್ಕೆ ಬೇಕಾದಂತಹ ಹಲವು ಸಾಕ್ಷ್ಯಗಳನ್ನ ಕೂಡ ಒದಗಿಸಿತ್ತು ಅದಕ್ಕೆ ಸಂಬಂಧಪಟ್ಟಂತಹ 10 ಸಾಕ್ಷ್ಯಗಳನ್ನ ಪಾಕ್ ಸರ್ಕಾರದ ಮುಂದೆ ಭಾರತ ಮುಂದಿಟ್ಟಿತ್ತು ಈ ಸಾಕ್ಷ್ಯಗಳನ್ನ ಇಟ್ಕೊಂಡು ನೀವು ಆ ಉಗ್ರ ಸಂಘಟನೆ ಏನಿದೆ ಜೈಷ್ ಇ ಮೊಹಮ್ಮದ್ ಸಂಘಟನೆ ಇದೆ ಆ ಸಂಘಟನೆ ಮೇಲೆ ಕ್ರಮವನ್ನ ಕೈಗೊಳ್ಬೇಕು ಅನ್ನುವಂತಹ ಒಂದು ಒತ್ತಡವನ್ನ ಕೂಡ ಹಾಕಿತ್ತು ಅಷ್ಟೇ ಅಲ್ಲ ಒಂದು ವಾರದಲ್ಲೇ ಆ ಉಗ್ರ ಸಂಘಟನೆ ಮೇಲೆ ಕ್ರಮ ಕೈಗೊಳ್ಬೇಕು ಅನ್ನುವಂತಹ ಒತ್ತಡವನ್ನ ಕೂಡ ಹೇರಿತ್ತು ಒಟ್ಟಾರೆ ಈಗಾಗಲೇ ಏನು ಉಗ್ರರ ವಿರುದ್ಧ ಇಡೀ ವಿಶ್ವವೇ ಈಗಾಗಲೇ ಸಮರವನ್ನ ಸಾರಿರುವಂತದ್ದು ಅದರಲ್ಲಿ ಭಾರತ ಕೂಡ ಒಂದು ಈಗಾಗಲೇ ಭಾರತದ ಏನು ಪಠಾನ್ಕೋಟ್ ವಾಯುನೆಲೆ ಮೇಲೆ ನಡೆದಿರುವಂತಹ ದಾಳಿ ಹಿನ್ನೆಲೆಯಲ್ಲಿ ಸರ್ಕಾರ ತೀವ್ರವಾಗಿ ಪಾಕಿಸ್ತಾನದ ಮೇಲೆ ಒಂದು ಒತ್ತಡವನ್ನ ಕೂಡ ಹೇರಿತ್ತು ಈ ಒಂದು ಹಿನ್ನೆಲೆಯಲ್ಲಿ ಈಗ ಒಂದೇ ವಾರದಲ್ಲಿ ಸರ್ಕಾರ ಏನು ಸಾಕ್ಷ್ಯಗಳನ್ನ ಒದಗಿಸಿದೆ ಅದಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗಷ್ಟೇ ಅಂದ್ರೆ ಈಗ 3 ದಿನಗಳ ಹಿಂದಷ್ಟೇ ಪಾಕಿಸ್ತಾನದ ಏನು ಪ್ರಧಾನಿ ಪಾಕ್ ಪ್ರಧಾನಿ ನವಾಜ್ ಶರೀಫ್ ಅವರು ಈಗಾಗಲೇ ಏನು ಅಲ್ಲಿನ ರಕ್ಷಣಾ ತಂಡಗಳನ್ನ ಭೇಟಿ ಮಾಡಿ ಒಂದು ಮಾತುಕತೆನ ಕೂಡ ನಡೆಸಿದ್ರು ಚರ್ಚೆನ ಕೂಡ ನಡೆಸಿದ್ರು ತನಿಖೆಗೂ ಕೂಡ ಆಗ್ರಹ ಮಾಡಿದ್ರು ಈ ಒಂದು ಹಿನ್ನೆಲೆಯಲ್ಲಿ ಈಗ ಏನು ಜೈಷ್ ಇ ಮೊಹಮ್ಮದ್ ಸಂಘಟನೆ ಇದೆ ಆ ಸಂಘಟನೆಗಳ ಕಚೇರಿ ಮೇಲೆ ದಾಳಿ ನಡೆಸಿ ಆ ಮುಖಂಡರನ್ನ ಬಂಧಿಸಿರುವಂತದ್ದು ಈ ಹಿನ್ನೆಲೆಯಲ್ಲಿ ಈಗ ಆ ತನಿಖಾ ತಂಡ ಭಾರತದ ವಾಯುನೆಲೆಗೆ ಸಂಬಂಧಪಟ್ಟಂತೆ ಅಲ್ಲಿ ಕೂಡ ಭೇಟಿಯನ್ನ ನೀಡ್ತಾ ಇರುವಂತದ್ದು
ಸೌಮ್ಯರೆಡ್ಡಿ, ಒಂದು ವೇಳೆ ಏನು ಭಾರತ ಪಾಕಿಸ್ತಾನದ ಮೇಲೆ ಒತ್ತಡವನ್ನು ಹೇರದೆ ಹೋದ್ರೆ, ಪ್ರಧಾನಿಯವರೇ ಖುದ್ದಾಗಿ ದೂರವಾಣಿ ಮೂಲಕ ಪಾಕ್ ಪ್ರಧಾನಿ ಜೊತೆ ಮಾತನಾಡದೆ ಹೋದಿದ್ರೆ, ಇಂತಹ ಒಂದು ನಿಟ್ಟಿನಲ್ಲಿ ಪಾಕ್ ಕಾರ್ಯಪ್ರವೃತ್ತವಾಗ್ತಾ ಇರಲಿಲ್ಲ, ಉಗ್ರರನ್ನ ಮಟ್ಟ ಹಾಕುವ ನಿಟ್ಟಿನಲ್ಲಿ ಅದು ಮುಂದಾಗ್ತಾ ಇರಲಿಲ್ಲ ಅಲ್ವಾ? ಮಂಜುನಾಥ್, ಈ ಹಿಂದೆ ಕೂಡ ಭಾರತದಲ್ಲಿ ಏನು ಮುಂಬೈ ಬಾಂಬ್ ಬ್ಲಾಸ್ಟ್ ಆಗಿತ್ತು, ಆಗ ಕೂಡ ಪಾಕಿಸ್ತಾನದ ಅಂದ್ರೆ ಪಾಕಿಸ್ತಾನದ ಕೈವಾಡ ಇದೆ ಅನ್ನುವಂತಹ ಆರೋಪ ಕೇಳಿ ಬಂದಿತ್ತು. ಆಗ ಭಾರತ ಕೂಡ ಕೆಲವು ಸಾಕ್ಷ್ಯಗಳನ್ನ ಮುಂದೆ ಇಟ್ಟಿತ್ತು ಪಾಕಿಸ್ತಾನದ ಮುಂದೆ. ಆಗೆಲ್ಲ ಪಾಕಿಸ್ತಾನ ಯಾವ ರೀತಿಯ ಕ್ರಮವನ್ನು ಕೈಗೊಳ್ಳದೆ ಅಂದ್ರೆ ಈ ಪ್ರಕರಣದಿಂದ ಜಾರಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿತ್ತು. ಹಿಂದೆ ಯಾವುದು ಕೂಡ ಇಷ್ಟು ಬೇಗ ಒಂದು ಆಕ್ಷನ್ ಆಗಿರ್ಲಿಲ್ಲ. ಆದರೆ ಇದೇ ಮೊದಲ ಬಾರಿಗೆ ಭಾರತ ನೀಡಿರುವಂತಹ ಸಾಕ್ಷ್ಯವನ್ನ ಹಾಗೂ ಒತ್ತಡಕ್ಕೆ ಪಾಕಿಸ್ತಾನ ಮಣಿದಿದೆ ಅಂತಾನೆ ಹೇಳ್ಬಹುದು ಮಂಜುನಾಥ್. ನಿಜಕ್ಕೂ ಕೂಡ ಎಲ್ಲೋ ಒಂದ್ ಕಡೆ ಇಂತಹ ಪ್ರಕರಣಗಳಲ್ಲಿ ಪಾಕ್ನ ಪರೋಕ್ಷ ಕೈವಾಡಗಳು ಇದೆ ಎಂಬ ಮಾಹಿತಿ ಈ ಹಿಂದೆಯೂ ಕೂಡ ಸಾಬೀತಾಗಿರುವಂತದ್ದು ಹಲವಾರು ಮಾಧ್ಯಮಗಳು, ಪಾಕ್ನ ಮಾಧ್ಯಮಗಳು ಕೂಡ ವರದಿಯನ್ನು ಬಿತ್ತರ ಮಾಡಿರುವಂತದ್ದು. ಈಗಾಗಲೇ ಏನು ಜೈಷ್ ಎ ಮೊಹಮ್ಮದ್ ಉಗ್ರಗಾಮಿ ಸಂಘಟನೆಯ ಮೂವರು ಶಂಕಿತ ಉಗ್ರರನ್ನ ಬಂಧಿಸಿದ್ದಾರೆ, ಅವರ ವಿರುದ್ಧ ಕಠಿಣವಾದಂತಹ ಕ್ರಮಗಳನ್ನ ಕೈಗೊಳ್ತಾರಂತ ಅಥವಾ ಹೇಗೆ? ಈಗಾಗಲೇ ಪಾಕ್ ಸರ್ಕಾರ ಈಗೇನು ಭಾರತ ಸರ್ಕಾರ ಮುಂದಿಟ್ಟಿರುವಂತಹ ಸಾಕ್ಷ್ಯಗಳನ್ನ ಪರಿಗಣಿಸಿದೆ. ಹಾಗೆ ಅಲ್ಲಿನ ತನಿಖಾ ತಂಡ ಕೂಡ ಈ ಒಂದು ಸಾಕ್ಷ್ಯಗಳನ್ನ ಗಂಭೀರವಾಗಿ ಪರಿಗಣಿಸಿ ತನಿಖೆಯನ್ನ ಮುಂದುವರಿಸ್ತಾ ಇದೆ. ಈ ಒಂದು ತನಿಖೆಯ ಹಿನ್ನೆಲೆಯಲ್ಲೇ ಈಗ ಅಲ್ಲಿ ಜೈಷ್ ಎ ಮೊಹಮ್ಮದ್ ಸಂಘಟನೆಯ 4 ಕಚೇರಿಗಳ ಮೇಲೆ ಕೂಡ ದಾಳಿ ನಡೆಸಿ ಅಲ್ಲಿ ಏನು ಪ್ರಮುಖ ಸಾಕ್ಷ್ಯಗಳು ಏನಿದೆ ಅದನ್ನೆಲ್ಲ ವಶಪಡಿಸಿಕೊಂಡಿದ್ದಾರೆ. ಹಾಗೆ ಆ ಮುಖಂಡರುಗಳನ್ನ 4 ಜನ ಮುಖಂಡರುಗಳನ್ನ ಈಗಾಗಲೇ ವಶಕ್ಕೆ ಪಡೆದು ಈ ತನಿಖೆಯನ್ನ ಕೂಡ ಮುಂದುವರಿಸ್ತಾ ಇದ್ದಾರೆ. ಈ ತನಿಖೆಯ ನಂತರದಲ್ಲಿ ಮತ್ತಷ್ಟು ಮಾಹಿತಿಗಳನ್ನ ಕಲೆ ಹಾಕಿದ ನಂತರ ಮುಂದಿನ ಯಾವ ರೀತಿ ನಡೆಯನ್ನ ಅನುಸರಿಸುತ್ತೆ ಅನ್ನೋದನ್ನ ನಾವು ನಿರೀಕ್ಷಿಸಬೇಕಾಗುತ್ತೆ ಮಂಜುನಾಥ. ಓಕೆ ಸೌಮ್ಯರೆಡ್ಡಿ, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಈಗ ಚಿಕ್ಕ ಬ್ರೇಕ್, ಬ್ರೇಕ್ ನ ಬಳಿಕ ಜನಶ್ರೀ ನ್ಯೂಸ್ ಮತ್ತೆ ಮುಂದುವರಿಯುತ್ತೆ.